ಅದು ಹುಡುಗಿರ್ ಮಾಡ್ತಾರೆ, ಹುಡುಗರೆಲ್ಲರೂ ಮಾಡ್ತಾರೆ ಸೀಕ್ರೆಟ್ಸ್. ಹುಡುಗಿರ್ ಮಾಡ್ತಾರೆ, ಹುಡುಗರು ಏನ್ ಮಾಡ್ತಾರೆ, ಗಾಸಿಪಿಂಗ್, ಸೀಕ್ರೆಟ್ಸ್ ಎಲ್ಲ ಹುಡುಗಿರು. ತೋರಿಸಿ ಪರವಾಗಿಲ್ಲ, ಅದೆಲ್ಲ ಬ್ಲರ್ ಮಾಡ್ತಾರೆ. ಹಲೋ ನಮಸ್ಕಾರ, ಆಲ್ ಫೈನ್ ಆಲ್ ಹ್ಯಾಪಿ, ಐ ಎಮ್ ಬ್ರೋಗೌಡ. You are watching me on Kanlish Media. Hi, this is Priyanka Timesh. You are watching me on Kanlish. Iga recent a Google la last search en madidha. Yo. Full filter madala thosangila. Nee yake illan camera id barditto. Oh, big boss tara. Hey, alli re already. ನೋಡಿ ನಾನ್ ಸರ್ಚ್ ಮಾಡು, ವಿತ್ ಟ್ಯಾಬ್ ತೋರಿಸ್ತಾ ಇದೀನಿ ಎಲ್ಲಾನು. ಆತರ ಎಲ್ಲ ಏನು ಅಂತ ನಾನು ಏನ್ ಮಾಡಿದೀನಿ, ಇದು ಮಾಡಲ್ಲ, ಮುಚ್ಚಿಡಲ್ಲ ಏನನ್ನು ಲೈಫ್ ಅಲ್ಲಿ. ಓಕೆ, ನಾನು ಲಾಸ್ಟ್ ಓಪನ್ ಮಾಡಿರೋದು ಏನು ಅಂದ್ರೆ, ಅಂದ್ರೆ ನಾನೇನು ಸರ್ಚ್ ಮಾಡಿಲ್ಲ, ಲಿಂಕ್ ಓಪನ್ ಮಾಡಿದೀನಿ, ಗೂಗಲ್ ಡ್ರೈವ್ ಲಿಂಕ್, ಅದು ಯಾರೋ ಸಾಂಗ್ ಇದು ಕಳಿಸಿದ್ರೆ ಅದು ಫೇಲ್ ಆಗಿದೆ, ಅದೊಂದಿದೆ. ಅದಾದ್ಮೇಲೆ ಟೈಮ್ಸ್ ಆಫ್ ಇದು ಒಂದು ನ್ಯೂಸ್ ಪೇಪರ್ ಅಲ್ಲಿ ನಮ್ದೇನೋ ಆರ್ಟಿಕಲ್ ಬಂದಿತ್ತು, ಸೊ ಅದನ್ನ ಚೆಕ್ ಮಾಡಿದ್ಯಾ ತೋರಿಸ್ತಾ ಇದೀನಿ. ಗೂಗಲ್ ಪೇಗೆ ಹೋಗ್ಲಾ, ಗೂಗಲ್ ಮ್ಯಾಪ್ಗೆ ಹೋಗ್ಲಾ, ತೋರಿಸ್ತೀನಿ. ಸುಳ್ಳು ಸುಳ್ಳು ಇಲ್ಲ ಇಲ್ಲ ನೋಡು, ಇಲ್ಲಿ ಏನು ಮಾಡಿಲ್ಲ. ಓಕೆ, ಇಷ್ಟೋ ತನಕ ಏನು ನನ್ನ ಅದಕ್ಕೆ ಅರ್ಥ ಆಗ್ಲಿಲ್ಲ. ಗೂಗಲ್ ಇದೆ ತಾನೆ, ಗೂಗಲ್ ಎಲ್ಲಿದೆ, ಗೂಗಲ್ ಎಲ್ಲಿದೆಯೋ, ಎಲ್ಲಿದೆ ಆಯ್ತಾ. ಏನ್ ಬಂತು, ಪ್ರಿಯಾಂಕಾ ತಿಮ್ಮೇಶ್ ನನ್ನ ಹೆಸರು ಇದೆ. ಇವರು ನೀವರೇ ಹುಡುಕ್ತಾ ಇದಾರೆ, ತೋರಿಸಿ ಪರವಾಗಿಲ್ಲ, ಅದೆಲ್ಲ ಬ್ಲರ್ ಮಾಡ್ತಾರೆ. ಇಲ್ಲ ಏನಾಯ್ತ ಇಲ್ಲಿ, ಆಲ್ಡೋ ಸ್ಲಿಪ್ಪರ್ ಏನೇನೋ ಇದೆ, ಸ್ಲಿಪ್ಪರ್ ಅದೆಲ್ಲ ಏನು ಮುಚ್ಚಿಲ್ಲ, ಎಲ್ಲರ ಮುಂದೆ ಹಾಕೊಂಡು ನೋಡ್ತೀರಾ. ನೆಕ್ಸ್ಟ್ ನೆಕ್ಸ್ಟ್ ಯಾವ ಫೋನ್ ಯೂಸ್ ಮಾಡ್ತೀರಾ ಪ್ರಿಯಾಂಕಾ? ನಾನು ಐಫೋನ್ 13 ಪ್ರೋ. ಕವರ್ ಎಲ್ಲ ಏನು ಕ್ರೇಜಿ ಆಗಿ ಹಾಕೊಂಡಿರೋ ಅಂತ ನಮ್ಮ ಕ್ಯಾಮರಾ ನನಗೆ ಕ್ಯೂಟ್ ನೋ ಸಿ. ಆಕ್ಚುಲಿ ಏನು ಗೊತ್ತಾ, ಫೋನು ತಗೊಳ್ಳೋದು ದೊಡ್ಡದಲ್ಲ, ಬ್ಯಾಕ್ ಕೇಸ್ ಹಾಕೋದು ದೊಡ್ಡದಲ್ಲ, ಹಿಂಗೆ ಬಿದ್ದೇಳ್ಬೇಕಾದ್ರೆ, ಹಿಂಗೆ ಹೇಳಬೇಕಾದ್ರೆ ಏನಾದರೂ ಒಂದು ಇರಬೇಕಲ್ಲ. ಸೊ ಅದಕ್ಕೆ ಹಿಂಗೆ ಬಿಸಾಕಿದ್ರೆ ಹಿಂಗೆ ಎತ್ಕೋಬೋದು, ಹಿಂಗೆ ಎತ್ಕೋಬೋದು, ಮತ್ತು ನೇಲ್ ಕಲರ್ ಆಗಿದಾಗ ಟಚ್ ಆಗ ಹಿಂಗೆಲ್ಲ ಇರುತ್ತೆ. ಸೊ ನಾನು ಯೂಸ್ ಮಾಡ್ತಾ ಇರೋದು ಐಫೋನ್ 11 ಪ್ರೋ ಮ್ಯಾಕ್ಸು. ಸೊ ನಾನು ಆ ಥರ ಕವರ್ಸ್ ಎಲ್ಲ ಹಾಕಿಲ್ಲ, ನಮ್ಮದು ಬಾಯ್ಸ್ ಟೇಸ್ಟ್ ಏನಿರುತ್ತೆ, ಸೊ ಕಾರ್ಬನ್ ಫೈಬರ್ ಕೇಸ್ ಹಾಕಿದ್ದೀನಿ. ವರ್ಸ್ಟ್ ಸೆಲ್ಫಿನಾ, ವೆಯ್ಟ್ ನಾನು ತೋರಿಸ್ತೀನಿ. ಮೇ ಬಿ ಇವ್ರ ಜೊತೆನೆ ಇವಾಗ ಒಂದು ತಗೊಂಡೆ, ಅದೇ ವರ್ಸ್ಟ್. ಆಯಿಲ್ ಹಚ್ಚಿದ್ದೀನಿ, ಆಯಿಲ್ ತಲೆಗೆ, ಆಯಿಲ್ ಹಚ್ಚಿದ್ರೂ ಕೂಡ ಕಾಫಿ ಶಾಪ್ಗೆ ಹೋಗಿ ಬ್ಲ್ಯಾಕ್ ಕಾಫಿ ಕುಡ್ಕೊಂಡು ಬಂದಿದ್ದೀನಿ. ಸೂಪರಲ್ಲ ನಾನು. ಸೊ ನಂದು ವರ್ಸ್ಟ್ ಸೆಲ್ಫಿ ಅಂದರೆ ಇದು. ಸೊ ಇದು ಅಂದರೆ ನಾನು ನಮ್ಮನೆಯಿಂದ ಕಾರ್ ಹತ್ತಿ ಕುತ್ಕೊಂಡಿದ್ದೆ, ಸೊ ಸನ್ರೂಫಿಂದ ನೋಡಿದ್ರೆ ಒಂದು ಬ್ಯಾನರ್ ಇದೆ ನಮ್ಮನೆ ಮೇಲೆ, ಅದು ಕಾಣಿಸ್ತಾ ಇತ್ತು. ಸೊ ಆ ಬ್ಯಾನರು ಮತ್ತು ಇದು ಅಲ್ಲಿ ನೋಡಿ ನಾಲ್ಗೆ ಆಚೆ ಹಾಕೊಂಡು, ಇದು ವರ್ಸ್ಟ್ ಇವಾಗ. ಸೊ ಆ ಬ್ಯಾನರ್ ಒಳಗಡೆಯಿಂದ ಕಾರ್ ಒಳಗಡೆಯಿಂದ ಇಷ್ಟೆಲ್ಲ ಕವರ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಸ್ಯಾಂಪಲಿಗೆ ತಗೊಂಡಿದ್ದೆ. ಅದೇ ವರ್ಸ್ಟ್ ಸೆಲ್ಫಿ. ವರ್ಸ್ಟ್ ಯು ಸ್ಪೀಕ್ ಟು ದ ಮೋಸ್ಟ್ ಆನ್ ಕಾಲ್. ಆ ಥರ ಮಾತಾಡಲ್ಲ ಜಾಸ್ತಿ ಯಾರ ಹತ್ರನೂ. ಸೊ ನಾನೇನಿದ್ರು ಫೋನಲ್ಲಿ ಮಾತಾಡೋರು ನಾನು ನಂಬಲ್ಲ, ಎದುರುಗಡೆ ಮಾತಾಡೋರು ನಾನು ಮಾತ್ರ ನಂಬೋದು. ಸೊ ಫೋನಲ್ಲಿ ಜಾಸ್ತಿ ಮಾತಾಡೋದಂದರೆ ನಮ್ಮ ಫ್ರೆಂಡ್ ಅದ್ವಿಕ್ ಅವರು, ನಿನ್ನ ಗುಂಗಲ್ಲಿ ಅದ್ವಿಕ್ ಅಂದರೆ. ನೆಕ್ಸ್ಟ್ ಏನೇನು ಪ್ಲ್ಯಾನ್ಸು ಸಾಂಗ್ ಬಗ್ಗೆ ಮಾತಾಡ್ತೀವಿ. ನಿಜವಾಗ್ಲೂ ನನ್ನ ಬೆಸ್ಟ್ ಬಡೀಸ್ ಇಬ್ಬರಿದ್ದಾರೆ, ಶ್ವೇತಾ ಆ್ಯಂಡ್ ಅನು. ಸೊ ಯಾವಾಗಲೂ ಕಾನ್ ಕಾಲಲ್ಲೇ ಇರ್ತೀವಿ, ಅವ್ರ ಜೊತೆ ಜಾಸ್ತಿ ಕಾಲಲ್ಲಿ ಮಾತಾಡೋದು. ಟೆಲಿಗ್ರಾಮ್ ಅನ್ಕೊಳ್ತೀನಿ, ಯಾಕೆಂದ್ರೆ ಸೀಕ್ರೆಟ್ ಅಂತ ಅಲ್ಲ, ನನಗೆ ಟೆಲಿಗ್ರಾಮ್ ಅಲ್ಲಿ ತುಂಬಾ ಸ್ಟಿಕ್ಕರ್ಸ್ಗಳು ತುಂಬಾ ಚೆನ್ನಾಗಿರುತ್ತೆ, ಕ್ಯೂಟ್ ಕ್ಯೂಟ್ ಆಗಿ ಗರ್ಲ್ಸ್ ಎಲ್ಲ. ಬಟ್ ಏನಕ್ಕೆ ಸೀಕ್ರೆಟ್ ಅಂತ ಅಂದ್ರೆ ಅದಕ್ಕೆ ಲಾಕ್ ಇಟ್ಟಿದ್ದೀನಿ, ಅಂದ್ರೆ ಅದ್ರಲ್ಲಿ ಇಡಬಹುದು, ಅದಕ್ಕೋಸ್ಕರ ಲಾಕ್ ಇಟ್ಟಿದ್ದೀನಿ. ಸೊ ನಾನು ಟೆಲಿಗ್ರಾಮ್ ತಗೊಳ್ತೀನಿ.
ನಂದು ಸೀಕ್ರೆಟ್ ಆ್ಯಪ್ ಅಂದರೆ ನಾನೊಂದು ಫೋಟೋ ಎಡಿಟರ್ನ ಯೂಸ್ ಮಾಡ್ತೀನಿ, ಪಿಕ್ಸೆಲ್ ಆರ್ ಎಕ್ಸ್ಪ್ರೆಸ್ ಅಂತ. ಬಟ್ ಅವ್ರು ನನಗೇನು ದುಡ್ಡು ಕೊಟ್ಟಿಲ್ಲ, ಆದರೂ ಪ್ರಮೋಟ್ ಮಾಡೋ ಥರ ಮಾಡ್ತಿದ್ದೀನಿ. ಇದು ಪಿಕ್ಸೆಲ್ ಆರ್ ಎಕ್ಸ್ಪ್ರೆಸ್ ಅಂತ ಒಂದು ಆ್ಯಪ್ ಇದೆ, ಸೊ ಅದನ್ನು ಯೂಸ್ ಮಾಡ್ತೀನಿ. ಹಾಂ, ಸಕ್ಕದಾಗಿ ಎಡಿಟ್ ಆಗುತ್ತೆ, ಟಕ್ ಅಂತ ಓಪನ್ ಆಯಿತು ಅನ್ಸುತ್ತೆ ಅದು. ಹಾಂ, ಇಲ್ಲಿ ಸೊ ಸಾಂಗ್ಸ್ದು ಪೋಸ್ಟರ್ ಅದು ಇದೆಲ್ಲ ಇದರಲ್ಲೇ ಮಾಡೋದು. ಸೊ ಯಾರು ನೋಡ್ತಾ ಇದ್ರೋ ಪ್ಲೀಸ್ ಡೋಂಟ್ ಟ್ರೈ ದಿಸ್ ಅಟ್ ಹೋಮ್. ಹೌದಾ? ಸೊ ಇದನ್ನು ಯಾರು ಡೋಂಟ್ ಟ್ರೈ ದಿಸ್ ಅಟ್ ಹೋಮ್, ನಿಮಗೆ ಗೊತ್ತಾಗಲ್ಲ ಇದು. ಓಕೆ, ಒಂದು 3-4 ವರ್ಷ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ. Which celebrity do you want to swap your phone one day? Exchange ಮಾಡ್ಕೊಳ್ಳೋದಾದ್ರೆ ಯಾರ ಫೋನ್ ಎಕ್ಸ್ಚೇಂಜ್ ಮಾಡ್ಕೊಂಡು ಯಾರ ಫೋನ್ ಒಳಗೆ ಏನೇನಿದೆ ಅಂತ ನೋಡಕ್ಕೆ ಇಷ್ಟಪಡ್ತೀರಾ? ಕರೆಕ್ಟಾಗಿ ಹೇಳಬೇಕು, ಜೆನ್ಯೂನ್ ಆನ್ಸರ್. ನಾನು ಸುದೀಪ್ ಸರ್ ಫೋನ್ ಎತ್ಕೊಂಡು ಏನಿದೆ ಅಂತ ನೋಡ್ತೀನಿ, ನೆಕ್ಸ್ಟ್ ಮೂವಿ ಟೈಟ್ಲ್ ಏನಿರುತ್ತೆ, ನೆಕ್ಸ್ಟ್ ಸ್ಟೋರಿ ಏನಿರುತ್ತೆ. ಸೊ ಅವ್ರಿಗೆ ಏನು ವಾಯ್ಸ್ ನೋಟ್ಸ್ ಕಳಿಸಿರ್ತಾರೆ, ವಾಯ್ಸ್ಗಳು ಕೇಳಕ್ಕೆ ಇಷ್ಟ. ನಾನು ಯಾವ ಸೆಲೆಬ್ರಿಟಿ ತಗೊಳ್ಳಿ? ನಾನು ಶಮಂತಂದೇ ತಗೊಳ್ತೀನಿ. ಏನೇನು ಸೀಕ್ರೆಟ್ ಇರುತ್ತೆ ಎಲ್ಲ ನಾನು ಒಂದಿನನಾದರೂ ಕಂಡುಹಿಡಿಯೋಣ ಅಂತ. ಆಫ್ಕೋರ್ಸ್ ತುಂಬ ಇರುತ್ತೆ. ಹಲೋ, ಶಡಪ್, ಎಲ್ಲ ಗೊತ್ತು. ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ, ಹುಡುಗರು ವಯಸ್ಸಿನ ಹುಡುಗರು ತುಂಬ ಸೀಕ್ರೆಟ್ಸು, ತುಂಬ ವಿಷಯಗಳು. ಅದು ಹುಡುಗಿರು ಮಾಡ್ತಾರೆ, ಹುಡುಗರೆಲ್ಲರೂ ಮಾಡ್ತಾರೆ ಸೀಕ್ರೆಟ್ಸು. ಹುಡುಗಿರು ಮಾಡ್ತಾರೆ, ಹುಡುಗರು ಏನು ಮಾಡಿದೆ ಇನ್ನು ಗಾಸಿಪ್ಪಿಂಗು, ಸೀಕ್ರೆಟ್ಸ್ ಎಲ್ಲ ಹುಡುಗಿರು. ನಮ್ದೇನಿಲ್ಲ, ಶಮಂತನ ಮೊಬೈಲ್ನ ಒಂದಿನ ನಾನು ಎಕ್ಸ್ಚೇಂಜ್ ಮಾಡ್ಕೋಬೇಕು. ಮಾಡಿ ಮಾಡಿ, ಸೆಲೆಬ್ರಿಟಿ ಬ್ರೋ. ಇರ್ತೀನಿ ಅಲ್ಲ, ಅಷ್ಟು ದಿನ ಇದೀವಿ ಅಂದಮೇಲೆ ಇರ್ದಲ್ಲೇ ಇರ್ತೀವಿ, ಆರಾಮಾಗಿರ್ತೀನಿ ನಾನು. ದೇವ್ರಣೆಗೂ ಫೋನ್ ಇಲ್ಲೇ ಇರೋಕ್ಕಾಗಲ್ಲ. ಫೋನ್ ಒಂದು 1/2 ಗಂಟೆ ಕಾಣಿಸಿಲ್ಲ ಅಂದ್ರೆ ಹಾರ್ಟ್ ಬೀಟು ಕಿವಿ ಕೇಳಿಸ್ತಾ ಇರುತ್ತೆ. ಸೊ ತುಂಬಾ ಡೀಲ್ಗಳಿರುತ್ತೆ, ತುಂಬಾ ಏನೇನೋ ಇರುತ್ತೆ ಕಾಂಟ್ರವರ್ಸಿಗಳೆಲ್ಲ. ಸೊ ಏನೇನೋ ಮಾಡ್ತಾ ಇರ್ತೀವಿ ಅದಕ್ಕೆ. ಸೊ ನಾನು ಇರ್ತೀನಿ, ಆರಾಮಾಗಿರ್ತೀನಿ. ನೋ ಪ್ರಾಬ್ಲಮ್. ಇದು ಯಾವ್ದೋ ಬಜರ್ ಹೊಡೆದಾಗ ಬಿಗ್ ಬಾಸ್ ಅಂತ ಎತ್ಕೋತಾರಲ್ಲ. 3982 ನೈನಾ? ನಾನು 3,715. ಎಲ್ಲಾರ ಮೊಬೈಲಲ್ಲೂ 12,000 ಅಷ್ಟೊಂದೆಲ್ಲ ಇರುತ್ತೆ. ಜಾಸ್ತಿ ಸೆಲ್ಫಿ ಅವ್ರದೇ ಇರೋದು. ಅಂದರೆ ನನ್ನ ಫೋಟೋಸ್ ನನ್ನ ಹತ್ರ ಇರಲ್ಲ, ನನ್ನ ಫೋಟೋಸ್ ಬೇರೆಯವ್ರ ಫೋನಲ್ಲಿ ಇರುತ್ತೆ. ಸೊ ಅದಕ್ಕೆ ಎಂತ ಡೈಲಾಗ್ ನೋಡಿದ್ಯ ಅವಾಗ ಅವಾಗ. ಫ್ರೀಕ್ವೆಂಟಾಗಿ ಅಂದರೆ ಇಲ್ಲೇ ಇದೆ, ಮಳೆಯೇ ಸುರಿ ಅಂತ ಸಾಂಗು, ಇವಾಗ ಜಸ್ಟ್ ರಿಲೀಸ್ ಆಯಿತು. ಸೊ ಅದೇ ಫ್ರೀಕ್ವೆಂಟಾಗಿ ಅಪ್ಡೇಟ್ಸ್ ಚೆಕ್ ಮಾಡಿ ಹಂಗೆ ಕೇಳ್ತಾ ಇರ್ತೀನಿ. ನಾನು ಆ್ಯಕ್ಚುಲಿ ಇವತ್ತು ಬೆಳಗ್ಗೆಯಿಂದ ಒಂದು ಸಾಂಗ್ನ ತುಂಬ ಕೇಳ್ತಾ ಇದ್ದೆ, ರಮೇಶ್ ಅರವಿಂದ್ ಅವ್ರದ್ದು ಸಾಂಗ್ಸ್, ಎಲ್ಲ ಅವ್ರದೇ ಸಾಂಗ್ಸ್ ಇರುತ್ತೆ ನನ್ನ ಹತ್ರ. ಬಟ್ ಬೆಳಗ್ಗಿಂದ ಒಂದು ಸಾಂಗು ಚಂದ್ರಮುಖಿ ಪ್ರಾಣಸಖಿ ಸಾಂಗು ಸಖತ್ ಇಷ್ಟ ನನಗೆ, ಅದನ್ನು ನಾನು ಕೇಳ್ತಾ ಇದ್ದೆ. ನಮ್ ಸಾಂಗ್ ರಿಲೀಸ್ ಆಗ್ತಾ ಇದೆ, ನಮ್ ಡಿಪಿ ನೋಡಿದವ್ರಿಗೆಲ್ಲ ಗೊತ್ತಾಗ್ಲಿ ಅಂತ. ನಂಬರ್ ಕಾಣಿಸಲ್ಲ ತಾನೆ. ನಂದು ಇದ್ಯಾಕೆ ಸ್ಪೆಷಲ್ ಆಗಿ ವಾಲ್ ಪೇಪರ್ ಹಾಕೊಂಡಿದೀನಿ ಅಂದ್ರೆ, ಸೊ ಸುದೀಪ್ ಸರು ಮೋಸ್ಟ್ಲಿ ಫಸ್ಟ್ ಟೈಮ್ ಅನಿಸ್ತಿದ್ದು ನನ್ನ ಶೋಲ್ಡರ್ ಮೇಲೆ ಕೈ ಹಾಕಿ ಫೋಟೋ ತೆಗೆಸ್ಕೊಳ್ಳಿ ಪರವಾಗಿಲ್ಲ ಅಂತ ಹೇಳಿರೋದು. ಸೊ ಅವ್ರ ಹೆಗಲ್ ಮೇಲೆ ಕೈ ಹಾಕಿ ತೆಗೆಸ್ಕೊಂಡಿರೋ ಫೋಟೋ ಇದು. ನಾನು ಪಿಕ್ ಎಡಿಟ್ ಎಲ್ಲ ನಾನು ಮಾಡೋದೇ ಇಲ್ಲ, ಫಿಲ್ಟರ್ ಅದರಲ್ಲೇ ಬಂದಿರುತ್ತಲ್ಲ, ಏನಕ್ಕೆ ಎಡಿಟ್ ಮಾಡಬೇಕು? ನಾನು ಫೋಟೋ ಎಡಿಟ್ ಮಾಡೋಕ್ಕೆ ಅದೇ ಪಿಕ್ಸೆಲ್ ಆರ್ ಎಕ್ಸ್ಪ್ರೆಸ್ ಅಂತ ಒಂದು ಆ್ಯಪ್ ಇದೆ, ಅದನ್ನು ಯೂಸ್ ಮಾಡ್ತೀನಿ ಫೋಟೋ ಎಡಿಟ್ ಮಾಡೋಕ್ಕೆ. ತುಂಬ ಆಪ್ಷನ್ಸ್ ಇದೆ, ಬಟ್ ಯಾರಿಗೂ ಸಡನ್ ಆಗಿ ಓಪನ್ ಮಾಡಿದ್ರೆ ಗೊತ್ತಾಗಲ್ಲ. ಫೋಟೋಶಾಪ್ ಗೊತ್ತಿರೋರಿಗೆ ಮಾತ್ರ ಇದು ಯೂಸ್ ಮಾಡಕ್ಕೆ ಬರೋದು. ಫ್ಯಾನ್ಸ್ ಯಾವಾಗ ಕಾನ್ಸ್ಟೆಂಟ್ ಆಗಿ ಟೆಕ್ಸ್ಟ್ ಮಾಡಿರೋದು? ಇಲ್ಲ, ಆಕ್ಚುಲಿ ನಾನು ಹೇಳಬೇಕು ಅಂದರೆ ಯಾರಿಗೂ ನಂಬರ್ಸೇ ಗೊತ್ತಿಲ್ಲ, ಫ್ಯಾನ್ಸು ಆ ಥರ ಎಲ್ಲ ನಂಗೆ ಡಿಸ್ಟರ್ಬ್ ಮಾಡಿಲ್ಲ. ಆಮೇಲೆ ನಾನು ಕರೆಕ್ಟಾಗಿ 2 ವರ್ಷಕ್ಕೊಂದ್ಸಲ ನಂಬರ್ ಚೇಂಜ್ ಮಾಡ್ತಾ ಇರ್ತೀನಿ. ಸೊ ಬಟ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡ್ತಾನೆ ಇರ್ತಾರೆ, ನಾನು ರಿಪ್ಲೈ ಅಂತೂ ಮಾಡೇ ಮಾಡ್ತೀನಿ, ಬಟ್ ಎಷ್ಟು ಬೇಕಷ್ಟೆ. ಯಾಕೆ ಅಂದರೆ ಬಿಟ್ಟರೆ ಇಂಟರ್ವ್ಯೂನೇ ಮಾಡಿಬಿಡ್ತಾರೆ ನನಗೆ, ಎಲ್ಲಿ ಓದಿದ್ದೀರಾ, ಏನು ಎತ್ತ ಅಂತ. ಸೊ ನಂಗೆ ಯಾರೂ ಟಾರ್ಚರ್ ಮಾಡಿಲ್ಲ ಪಾಪ.
ಸೊ ನನಗೆ ಈಗ ರೀಸೆಂಟಾಗಿ ಅಂದರೆ ಆ ಒಂದು ಹೊಸಕೆರೆಹಳ್ಳಿ ಅಂತ ಒಂದು ಜಾಗ ಇದೆಯಲ್ಲ ಬೆಂಗಳೂರಲ್ಲಿ, ಸೊ ಅಲ್ಲಿಂದ ಒಬ್ಬ ಫೋನ್ ಮಾಡ್ತಿರ್ತಾನೆ. ಅವನು ಎಷ್ಟು ಫೋನ್ ಮಾಡ್ತಾನೆ ಅಂದರೆ 5 ನಿಮಿಷಕ್ಕೂ ಫೋನ್ ಮಾಡ್ತಾನೆ. ಸೊ ಅವ್ನು ಯಾರ್ಯಾರು ಅವ್ನ ಫ್ರೆಂಡ್ಸ್ ನಂಬರಿಂದ ಎಲ್ಲ ಫೋನ್ ಮಾಡ್ತಾನೆ, ಎಲ್ಲ ನಂಬರ್ನು ಬ್ಲಾಕ್ ಮಾಡಿ ಇಟ್ಟಿದ್ದೀನಿ. ಏನು ವಿಷಯ ಅಂದರೆ 5 ನಿಮಿಷಕ್ಕೂ ಫೋನ್ ಮಾಡಿ ನನಗೆ ಅವ್ರ ನಂಬರ್ ಕೊಡಿ, ನನಗೆ ಇವ್ರ ನಂಬರ್ ಕೊಡಿ, ಬಿಗ್ ಬಾಸಲ್ಲಿ ಇರೋರು ಒಂದಿಷ್ಟು ಜನದ ನಂಬರ್ ಕೊಡಿ ಅಂತೆಲ್ಲ ಕೇಳ್ತಾ ಇದ್ರು. ಸೊ ಅದಕ್ಕೆ ಬ್ಲಾಕ್ ಮಾಡಿ ಇಟ್ಟಿದ್ದೀನಿ, ಬೈದಿಟ್ಟಿದ್ದೀನಿ. ಟಾರ್ಚರ್ ಕಾಲ್ ಯೂಶುವಲ್ ಆಗಿ ಬೈಯಲ್ಲ, ಬಟ್ ಟಾರ್ಚರ್ ಆದ್ಮೇಲೆ ನಾನು ಬೈದಿದ್ದೀನಿ. ವಾವ್, ನೈಸ್. ಫಸ್ಟ್ ನಂಬರು ಪ್ರಿಯಾಂಕಾ ತಿಮ್ಮೇಶ್. ಇಲ್ಲ ಸುಮ್ಮನೆ ಇಲ್ಲ ಮಾಡಿದೆ. ಈ ಸಾಂಗ್ ಎಲ್ಲ ರಿಲೀಸ್ ಆಗಿ ಎಲ್ಲ ಆದ್ಮೇಲೆ ಖಂಡಿತ ಮಾಡ್ತೀಯಾ ಬಿಡಪ್ಪ? ಇಲ್ಲ 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 ಮಾಡಲ್ಲ. ನಾವು ನಡೆದು ಬಂದ ದಾರಿ ಮರೆಯಲ್ಲ. 34 ಕಾಂಟ್ಯಾಕ್ಟ್ಸ್ ಇದೆ. ಎಲ್ಲಿ ಹೋಗ್ಬೇಕು? ಏನಕ್ಕೆ ಬ್ಲಾಕ್ ಮಾಡಿದೀವಿ ಅಂದರೆ 34 ಕಾಂಟ್ಯಾಕ್ಟ್ಸ್ ಬ್ಲಾಕ್ ಮಾಡಿದ್ದೀನಿ. ಯಾಕಂದರೆ ತುಂಬ ತೊಂದರೆ ಕೊಡ್ತಾಯಿದ್ರು ನಮ್ಮ ಜೀವನಕ್ಕೆ, ತುಂಬ ಅಡ್ಡ ಬಂದಿರೋರು ಇದಾರೆ ಇಲ್ಲೆಲ್ಲ. ಆ್ಯಂಡ್ ಇನ್ನೊಂದು ತುಂಬ ಬೇಡದೆ ಇರೋರು ಇವರು, ಒಂಥರ ಡಸ್ಟ್ಬಿನ್ಗಿಂತನೂ ತುಂಬ ಕಮ್ಮಿ ಅನಿಸಿದ್ರೆ ನಾನು ಅವ್ರನ್ನ ಬ್ಲಾಕ್ ಮಾಡ್ತೀನಿ. ನಂದು ಆ್ಯಕ್ಚುಲಿ 88 ಕಾಂಟ್ಯಾಕ್ಟ್ಸ್. ಬಟ್ ಏನಂತ ಅಂದರೆ ಇಲ್ಲಿ ಏನು ನನಗೆ ಇವ್ರದ್ದು ಎನಿಮಿ ಅಂತ ಅಲ್ಲ, ಇವ್ರ ಮೇಲೆ ಯಾವ ದ್ವೇಷನೂ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಸುಮ್ಮನೆ ಹಾಯ್ ಹೆಲೋ, ನನ್ನ ನೇಮ್ ಏನಕ್ಕೆ ಬೇಕು ನಿಮಗೆ, ನೀವು ಯಾರು ಅಂತ ನನಗೆ ಗೊತ್ತು. ಸೊ ಈ ಥರ ಮಾತಾಡ್ತಾರ, ಸರಿ ನಿನ್ನ ಹತ್ರ ಏನು ಮಾತು ಅಂದ್ಕೊಂಡು ಬ್ಲಾಕ್ ಮಾಡ್ತೀನಿ ಹೊರತು ಯಾರೂ ನನಗೆ ಎನಿಮಿಗಳು ಇಲ್ಲೆಲ್ಲೂ ಇಲ್ಲ ಪಾಪ. ಯಾಕೆಂದರೆ ಎನಿಮಿಗಳೆಲ್ಲ ನಮ್ಮ ಡಿ ಪಿ, ನಮ್ಮ ಏನೇನು ಸ್ಟೇಟಸ್ ಆಗ್ತೀವಿ ಎಲ್ಲ ನೋಡ್ಬೇಕು ಅವಾಗಲೇ ಮಜಾ. ಫ್ರೀಕ್ವೆಂಟಾಗಿ ಯಾವ ಎಮೋಜಿ ಯೂಸ್ ಮಾಡ್ತಾರೆ? ಹೆಂಗ್ ತೋರಿಸೋದಪ್ಪ ಹೇಳ್ಬೋದು ಹಂಗ? ಓಕೆ, ನಿಜನೇ ಹೇಳ್ಬೇಕು. ನಾನು ಫೋನ್ ಮೇಲೆ ಪ್ರಾಮಿಸ್ ಮಾಡಿದಿರ ನಾನು ಹಗ್ ಹಿಂಗೆ ಬರುತ್ತಲ್ಲ ಹಿಂಗೆ ಬರುತ್ತೆ ಅನ್ಕೊಂಡೆ. ನಂಗೆ ತುಂಬ ಇಷ್ಟ ಅದು. ನಾನು ಅದೇ ಕೂಲ್ ಎಮೋಜಿ, ಅದೇ ಗ್ಲಾಸಸ್ ಹಾಕೊಂಡು ಒಂದು ಸ್ಮೈಲಿ ಇರುತ್ತಲ್ಲ, ಸೊ ಅದು ಹಂಗೂ ಅಲ್ಲ ಹಿಂಗೂ ಅಲ್ಲ, ಸೊ ಹೇಳೋದಕ್ಕೂ ಸೂಟ್ ಆಗುತ್ತೆ ಅಂತ. ಮನೆಯಲ್ಲ ನಾನು ಆ್ಯಕ್ಚುಲಿ ಬೆಳಗ್ಗೆ ಎದ್ದ ತಕ್ಷಣ ಸಾಯಿಬಾಬಾ ಭಕ್ತೆ ನಾನು, ಸಾಯಿಬಾಬಾನ ನೋಡಿ ಸಾಯಿಬಾಬಾ ಭಕ್ತೆ ನಾನು. ಸೊ ಸಾಯಿಬಾಬಾನ ನೋಡಿಕೊಂಡು ನನ್ನ ದಿನಾನ ಶುರು ಮಾಡ್ತೀನಿ. ವಾಟ್ಸಪ್ ಓಪನ್ ಮಾಡ್ತೀನಿ, ಒಂದೊಂದು ಸಲ ಒನ್ ಮೆಸೇಜು ಬಂದಿರಲ್ಲ, ಒಂದೊಂದು ಸಲ ಒಂದು 4 ಮೆಸೇಜ್ ಬರುತ್ತೆ. ಬಿಕಾಸ್ ನಾನು ವಾಟ್ಸಪ್ಪಲ್ಲಿ ಜಾಸ್ತಿ ಮೆಸೇಜ್ ಬರಲ್ಲ. ಎಲ್ಲ ಬ್ಲಾಕ್ ಮಾಡಿಟ್ಟಿದ್ರೆ ಎಲ್ಲಿ ಬರುತ್ತೆ ಮೆಸೇಜು? ಬರಲ್ಲ ಅಂದರೆ ನಂದೊಂದು ಮೈನಸ್ ಪ್ಲಸ್ ನಂಗೆ ಗೊತ್ತಿಲ್ಲ. ನನ್ನ ಫ್ರೆಂಡ್ಸ್ ಯಾರೇ ನೋಡ್ತಾ ಇದ್ರು ಸಾರಿ ಏನು ಕೇಳಲ್ಲ. ಯಾವಾಗಲೂ ನಾನು ಏನು ಮಾಡ್ತೀನಿ, ಸ್ಟಿಕ್ಕರ್ಸ್ಗಳಲ್ಲಿ ಆನ್ಸರ್ ಕೊಡ್ತೀನಿ. ಇವಾಗ ಹಾಯ್ ಪ್ರಿಯಾ ಹವಿ ಯು ಅಂದರೆ ಯಾ ನೈಸ್ ಏನು ಈ ಥರ ಇರುತ್ತೆ. ಸೊ ಎಷ್ಟೋ ಜನ ಸಿಟ್ಟು ಮಾಡಿಕೊಂಡು ಪ್ರಿಯಾ ಇವಾಗ ಟೆಕ್ಸ್ಟ್ ಮಾಡ್ತೀಯೋ ಇಲ್ಲೋ, ಇರಿಟೇಟ್ ಮಾಡಬೇಡ ಅಂತ ಬೈತಾನೆ ಇರ್ತಾರೆ. ಸೊ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸು ನನಗೆ ಮೆಸೇಜ್ ಮಾಡೋದು ಸ್ಟಾಪ್ ಮಾಡಿರೋದೆ ನಾನು ಸ್ಟಿಕ್ಕರ್ಸ್ಗಳು ಕಳಿಸೋದ್ರಿಂದ. ಬಟ್ ಬಟ್ ನಾನು ಯಾಕೆ ಸ್ಟಿಕ್ಕರ್ಸ್ನ ಕಳಿಸ್ತೀನಿ ಅಂದರೆ ನನಗೆ ಕಾನ್ವರ್ಸೇಷನ್ ದೊಡ್ಡದು ಮಾಡೋಕ್ಕೆ ಇಷ್ಟ ಆಗಲ್ಲ, ಅದಕ್ಕೋಸ್ಕರ. ಅಂದರೆ ಏನು ಫೋನಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಯಾರು ಫೋನ್ ಮಾಡಿದ್ದಾರೆ ಏನು ಏನು ನೋಡಲ್ಲ. ಸೊ ನಂದೇನಿರುತ್ತೆ ಫಸ್ಟು ಏನು ನಡೀತಾ ಇದೆ ಬೇರೆಯವರು, ಅಂದರೆ ಇವಾಗಿನ ಟ್ರೆಂಡ್ ಏನು ನಡೀತಾ ಇದೆ ಅದು ಇದು ಅಂತ ಒಂದು ಬೆಳಗ್ಗೆನೆ. ಯಾಕಂದ್ರೆ ತಕ್ಷಣ ಯಾಕಂದ್ರೆ ಅವತ್ತು ನಾವು ಏನು ಮಾಡ್ಬೋದು ಗ್ಯಾಪಲ್ಲಿ ಆಗಲ್ವಾ, ಅಯ್ಯೋ ಇವ್ರ ಮುಖ ನೋಡಿದೆ ಇವತ್ತಿನ ದಿನ ಎಲ್ಲ ಹಾಳಾಗುತ್ತಪ್ಪ ಆ ಥರದ್ದೆಲ್ಲ ಫೀಲ್ ಆಗಲ್ವಾ? ಇಲ್ಲ ಇಲ್ಲ, ಅಂದರೆ ಅವರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಆ್ಯಂಡ್ ಇನ್ನೊಂದು ನಾನು ಬೇರೆ ಆ್ಯಂಗಲಲ್ಲಿ ನೋಡ್ತೀನಲ್ಲ, ಸೊ ನನಗೇನಾದ್ರೂ ಒಂದು ಒಳ್ಳೆ ಕಂಟೆಂಟ್ ಸಿಗುತ್ತಾ ಅಂತ ನೋಡ್ತಾ ಇರ್ತೀನಿ ಅಷ್ಟೆ. ಫ್ರೀಕ್ವೆಂಟಾಗಿ ಯೂಸ್ ಮಾಡೋ ಆ್ಯಪ್ ಯಾವುದು? ಇನ್ಸ್ಟಾಗ್ರಾಮ್ ಆ್ಯಂಡ್ ವಾಟ್ಸಪ್. ತುಂಬ ಯೂಸ್ ಮಾಡೋ ಆ್ಯಪು ಇನ್ಸ್ಟಾಗ್ರಾಮ್. ಓಕೆ, ವಾಲ್ಪೇಪರ್ ಏನಿದೆ ಇದ್ರದ್ದು? ಸಾಯಿ ಬಾಬಾ ನಾನು 2 ಟೈಮ್ಸ್ ತೋರಿಸ್ತೀನಿ. ಇಲ್ಲ ಇಲ್ಲ, ನೋಟಿಫಿಕೇಶನ್ ಕ್ಲಿಯರ್ ಮಾಡಿದೆ. ಸೊ ನಂದು ವಾಲ್ಪೇಪರ್ ಬಂದು ಸುದೀಪ್ ಸರ್ಗೆ ಕಾರ್ ತೋರ್ಸಕ್ಕೆ ಹೋದಾಗ ನಾನು ಅವರು ಒಟ್ಟಿಗೆ ಕಾರಲ್ಲಿ ಕೂತಿರೋ ಫೋಟೋ ಇದು. ಸೊ ಆ್ಯಕ್ಚುಲಿ ಇವಾಗ
ಸೊ ಇವಾಗ ನಾನು ಇಲ್ಲ ಇವಾಗ ನಾನು ಸಾಂಗ್ ರಿಲೀಸ್ ಆಗಿದೆಯಲ್ಲ ನಮ್ಮದು ಮಳೆಗೆ ಸುರಿ ಸಾಂಗು, ಆ ಸಾಂಗ್ನ ನಾನು ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿದ್ದೆ. ಸೊ ನನ್ನ ಬೆಸ್ಟ್ ಫ್ರೆಂಡ್ ಮುಖಿ ಮೆಸೇಜ್ ಮಾಡಿದ್ದಾನೆ ಸೂಪರ್ ಸಾಂಗ್ ಅಂತ. ಆಮೇಲೆ ನಮ್ಮ ಇನ್ನೊಬ್ಬರು ಒಳ್ಳೆ ಫ್ರೆಂಡು ಚಿನ್ಮಯ್ ಅವರು, ಅವರು ಕೂಡ ಬೆಸ್ಟ್ ಫ್ರೆಂಡೇ, ನೈಸ್ ಪ್ರೀ ಅಂತ ಹಾಕಿದ್ದಾರೆ. ಸೊ ಎಲ್ಲರೂ ಸಾಂಗ್ ಬಗ್ಗೆ ಕಮೆಂಟ್ ಮಾಡ್ತಾ ಇದ್ದಾರೆ. ನಾನು ಯಾರಿಗೂ ಟೆಕ್ಸ್ಟ್ ಮಾಡಿಲ್ಲ, ಬಟ್ ಮೆಸೇಜಸ್ ಬಂದಿದೆ. ಶುಭ ಪುಂಜ್ ಅವ್ರದ್ದು ಮೆಸೇಜ್ ಬಂದಿದೆ, ಸಾಂಗ್ ಸಕ್ಕದಾಗಿದೆ ತುಂಬ ಚೆನ್ನಾಗಿದೆ ಅಂತ. ಸೊ ಅದು ಬಿಟ್ಟರೆ ಒಬ್ಬರು ನನ್ನ ಫ್ರೆಂಡ್ ಒಬ್ಬರು ಅವ್ರ ಮಗನ ಮದುವೆ ಇದೆ ಬಾ ಅಂತ ಕರೆದಿದ್ದಾರೆ ಅಷ್ಟೇ. ನೋಡಿ ಫೋಟೋ ಡೌನ್ಲೋಡ್ ಮಾಡಿಲ್ಲ. ನಂದು ಲಾಸ್ಟ್ ಸ್ಕ್ರೀನ್ ಶಾಟ್ ಈ ಅಲಾರಾಮ್ದು ನಿದ್ದೆಗಣ್ಣಲ್ಲಿ ಸ್ಕ್ರೀನ್ ಶಾಟ್ ತೆಗೆದ್ಬಿಟ್ಟಿದ್ದೀನಿ ನಾನು ಇವತ್ತಿಂದು. ಓ ಗಾಡ್, ನಾನು ಹಿಂಗೆ ಸೈಲೆಂಟ್ ಮಾಡಕ್ಕೆ ಹೋಗೋದು ಐಫೋನಲ್ಲಿ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ, ಹಿಂಗೆ ಎರಡು ಕಡೆ ಪ್ರೆಸ್ ಮಾಡಿದಾಗ ಸ್ಕ್ರೀನ್ ಶಾಟ್ ಹೊಡ್ಬಿಡುತ್ತೆ. ಸೊ 7:09 ಇವತ್ತು ಬೆಳಗ್ಗೆ ಸ್ಕ್ರೀನ್ ಶಾಟ್ ತೆಗೆದಿದ್ದೀನಿ. ಸೊ ನಂದು ಲಾಸ್ಟ್ ನನಗೆ ತುಂಬ ಇಷ್ಟ, ಹೆಂಗೆ ಗೊತ್ತಾ, ಈ ಪಿಂಕ್ ಕಲರು, ಈ ಕೊರಿಯನ್ ಸ್ಟೈಲಲ್ಲಿ ತುಂಬ ಏನಂತಾರೆ ನ್ಯೂಡ್ ಕಲರ್ ಥರ ಮನೆ ಇಂಟೀರಿಯರ್ ಥಿಂಗ್ಸ್ಗಳು ನೋಡೋಕ್ಕೆ ನಂಗೆ ತುಂಬ ಇಷ್ಟ. ಸೊ ಅದೇ ಲಾಸ್ಟ್ ಇದು ಕಿಚನ್ ಡೆಕೋರೇಷನ್ ಮಾಡಿರೋದು. ಮದರ್ಗೆ ಮಾಮ್ ಅಂಡ್ ವಾವ್ ಅಂತ ಹಾಕಿದ್ದೀನಿ, ಅಂದರೆ ಹಿಂಗೆ ನೋಡಿದ್ರು ಮಾಮ್ ಅಂತ ಕಾಣಬೇಕು, ಹಿಂಗೆ ನೋಡಿದ್ರು ಮಾಮ್ ಅಂತ ಕಾಣಬೇಕು. ಸೊ ನಮ್ಮ ಅಮ್ಮನ ಹೆಸರು ಹಂಗಿದೆ. ಮೊನ್ನೆ ಎಲ್ಲ ಚೇಂಜ್ ಮಾಡಿದೆ ಎಲ್ಲರ ನೇಮ್ಸನ್ನು. ಈ ತಲೆನೋವು ಮತ್ತು ಝಂಡು ಬಾಮ್ ಅಂತ ಒಂದಿತ್ತು, ತಲೆನೋವು ಅಂತಿತ್ತು ಒಂದಿತ್ತು, ಅದನ್ನೆಲ್ಲ ಮೊನ್ನೆ ಚೇಂಜ್ ಮಾಡಿದೆ. ನಮ್ಮ ಫ್ರೆಂಡ್ ಒಬ್ಬರಿದ್ದಾರೆ ಮೇಘನ ಅಂತ, ಅವರು ನೇಮ್ನ ತಲೆನೋವು ಅಂತ ಹಾಕ್ಕೊಂಡಿದ್ದೆ. ಅವ್ರ ವಾಯ್ಸ್ ಒಂದು ಸ್ವಲ್ಪ ಜಾಸ್ತಿ ಜೋರಾಗಿ ಕೇಳುತ್ತೆ, ಸೊ ತಲೆನೋವು ಅಂತ ಹಾಕ್ಕೊಂಡಿದ್ದೆ. ಕ್ಯಾಪಲ್ಲ ಸೂಪರ್ ಆಗಿತ್ತು, ಎಲ್ಲ ಇದಾಗ್ಬಿಡ್ತು, ಗಾಬರಿ ಆಗ್ಬಿಡ್ತು. ಕ್ವೆಶ್ಚನ್ಸ್ ಮೇಲೆ ನನಗೊಂದು ಫೋನಲ್ಲಿ ಇಷ್ಟೊಂದು ವಿಷಯ ಇದೆಯಾ ಅನ್ನೋದೇ ಅಂಕಿತ್ ಅವ್ರು ಕೇಳಿದ್ಮೇಲೆ ಗೊತ್ತಾಯಿತು. ಯಾಕೆಂದರೆ ಫೋನ್ನ ಸುಮ್ಮನೆ ಏನೋ ಒಂದು ವಿಷಯಕ್ಕೆ ಅಂತ ಯೂಸ್ ಮಾಡ್ತೀವಿ, ಫೋನಲ್ಲಿ ಏನಿದೆ ಅಂತ ಅಷ್ಟು ತಿಳ್ಕೊಳಕ್ಕೆ ನಾನಂತೂ ಹೋಗಲ್ಲ, ಬಟ್ ಇವತ್ತು ತುಂಬ ವಿಷಯ ಗೊತ್ತಾಯಿತು. ಆಮೇಲೆ ನನಗೆ ಇನ್ನೊಂದು ವಿಷಯ ಏನು ಗೊತ್ತಾಯಿತು ಅಂದರೆ, ಕೇಳಿದ್ರೆ ಇಷ್ಟೊಂದು ಶಾಕ್ ಆಗುತ್ತೆ, ನಾನು ಇರೋ ಥರ ನಾನು ತೋರಿಸೋದು, ನಾನು ಇರೋದೇನು ಇರೋ ಥರ ಹೇಳಿದ್ದೀನಿ ತೋರಿಸಿದ್ದೀನಿ, ಇವ್ರ ಮೇಲೆ ನನಗೆ ಯಾಕೋ ಡೌಟು. ತಗೋ ನನ್ನ ಮೊಬೈಲ್ ಏನು ಬೇಕಾದ್ರೆ ಲಾಕ್ ಮಾಡಿಕೊಟ್ರೆ ಬೇಡ, ಲಾಕ್ ಎಲ್ಲ ಮಾಡಲ್ಲ ಮೊಬೈಲ್.